ಹೋಗ್ತಾ ಇರತಕ್ಕಂತ ಕನ್ನಡ ಚಿತ್ರರಂಗಕ್ಕೆ ಸುಮಾರು 90 ವರ್ಷಗಳಿಂದಾನು ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿ ಇದ್ರು, ಈಗ ಸ್ವಂತ ಕಟ್ಟಡವನ್ನ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗತೀನಿ. ಒಟ್ಟಿಗೆ ಕನ್ನಡ ಭಾಷೆಯ ಜೀವನ್ ಜೀವನ್ ಒಂಚೂರು ಕ್ಯಾಮ್ರಾ ಹಿಂದೆ ತೋಳಣ್ಣ, ಮುಂದೆ ಕ್ಯಾಮ್ರಾ ಕ್ಯಾಮ್ರಾ ಪ್ರಶಾಂತಣ್ಣ, ಪ್ರಶಾಂತಣ್ಣ ಒಂಚೂರು ಹಿಂದೆ. ಭಾಗಂ ದೇವೇ ಪ್ರಶಾಂತನ ಪ್ರಶಾಂತನ ಸ್ಥಿರತೆ ಜೀವನ್ ಕ್ಯಾಮ್ರಾ ಹಿಂದೆ ತಗೊಂಡು ಬರ್ರ ಹಿಂದಕ್ಕೆ ಒಂಚೂರು ಲೈ ಸಂದರ್ಭದಲ್ಲಿ ಈಗ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ಎಲ್ಲ ಖುಷಿ ಅಣ್ಣ. ನಾವೆಲ್ಲ ನಾನು ಹಠ ಗೋಯಿನಿಂದ ಈ ಬಿಲ್ಡಿಂಗ್ ಆಗಿದೆ. ನಾವು ಸಾಂದರ್ಭಿಕ ಶಿಶುಗಳು ಎಲ್ಲರ ಶಿವಣ್ಣ ಬರ್ತಾರೆ, ಒಂದೇ ಶಿವಣ್ಣ ಬರ್ತಾರೆ. ಅಲ್ಲಿ ಹೋಗುವಾಗ ತಕ್ಷಣ ಬಿಡಿ ಸಾಹೇಬ್ರು ಕೆಳಗಡೆ ಹೋಯ್ತಾರಲ್ಲ ಅವರು ಎಲ್ಲ ತಡ್ಕೊಳ್ಬೋಗ್ಬಿಡಿ. ಈಗ ದಯವಿಟ್ಟು ಅಲ್ಲಿ ಲಿಫ್ಟ್ ಹತ್ರ ಯಾರು ಬರ್ಬೇಡಿ, ಲಿಫ್ಟ್ ಹತ್ರ ಯಾರು ನಿಮ್ ಆಸೆ ಇತ್ತು ನಿಮ್ ಆಸೆ ಇತ್ತು ಡೆಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿ ಬಂದಿರೋದು ಕೇಳಪ್ಪ ಅಂದ್ರೆ ಡೆಲ್ಲಿ ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಸರ್ ಸದ್ಯಕ್ಕೆ ಏನ್ ಮನವರಿಕೆ ಮಾಡಿದ್ರು ಅಧ್ಯಕ್ಷರು? ಇವತ್ತು ನೂತನವಾಗಿ ನಿರ್ಮಾಣ ಆಗಿರತಕ್ಕಂಥ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡ, ಇಲ್ಲಿವರೆಗೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ. ಇವತ್ತು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಸ್ವಂತ ಕಟ್ಟಡದ ಉದ್ಘಾಟನೆಯನ್ನು ನಾನೇ ಮಾಡಬೇಕು ಅಂತೇಳಿ ಈಗಿನ ಅಧ್ಯಕ್ಷರಾದಂಥ ಉಮೇಶ್ ಬಣಕಾರ್ ಅವರು, ಗೋವಿಂದು ಅವರು, ಆಮೇಲೆ ಇನ್ನೂ ಅನೇಕ ಜನ ಪದಾಧಿಕಾರಿಗಳು ನನಗೆ ಬಂದು ಇದರ ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು. ನಾನು ನಿನ್ನೆ ಡೆಲ್ಲಿನಲ್ಲಿದ್ದೆ, ಪ್ರೈಮ್ ಮಿನಿಸ್ಟರ್ ನನಗೆ ರಾತ್ರಿ 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ರು. ಆದರೂ ಅದು ಮುಗಿಸಿ ರಾತ್ರಿ ನಾನು 12:30-1 ಗಂಟೆಗೆ ಬಂದೆ. ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬರೋದಿತ್ತು ಡೆಲ್ಲಿಯಿಂದ,
ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂಥೇಳಿ ಇದು ಉದ್ಘಾಟನಾ ಕಾರ್ಯಕ್ರಮ ತಪ್ಪಿಸ್ಕೋಬಾರದು ಅಂಥೇಳಿ ಇವತ್ತು ಇಲ್ಲಿ ಬಂದು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇನೆ. 1982 ನಿರ್ಮಾಪಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಭಾಳ ಕಷ್ಟದ ದಿನಗಳಿದ್ದರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಸರಿ, ಸಬ್ಸಿಡಿ ಮತ್ತು ಥಿಯೇಟರ್ ಸಮಸ್ಯೆ ಅದೆಲ್ಲದರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ ಅನ್ನೋಂಥ ಮನವರಿಕೆ ಮಾಡಿ. ಅವರು ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಇವತ್ತಿಂದಲ್ಲ ಭಾಳ ದಿನಗಳಿಂದಲೂ ಮಾಡ್ಕೊ ಬರ್ತಿದ್ದೀನಿ, ಈಗಲೂ ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ಸುಮಾರು 90 ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ದರು, ಈಗ ಸ್ವಂತ ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ. ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂಥ ಸರಗೋವಿಂದ ಅವ್ರನ್ನ ಆಗಲೇ ಮಾತಾಡಿಸ್ತಾ ಇದ್ದೆ. ವಾರ್ತಾ ಇಲಾಖೆಯಿಂದಾಗಲಿ ಅಥವಾ ಏನೋ ಚಲನಚಿತ್ರ ಅಕಾಡೆಮಿಯಿಂದ ಆದರೆ ಏನಾದರೂ ಆರ್ಥಿಕ ಸಹಾಯ ಮಾಡಿದ್ದಾರೆ? ಆರ್ಥಿಕ ಸಹಾಯ ಕೇಳೇ ಇರಲಿಲ್ಲ, ಅವರೇ ಮಾಡ್ಕೊಂಡಿದ್ದಾರೆ. ಮುಂದೆ ಕೇಳ್ಬೋದು, ಬಟ್ ಸರ್ಕಾರದಿಂದ ಸಹಾಯ ಮಾಡೇ ಮಾಡ್ತೀವಿ. ಗೋವಿಂದ ಹೇಳಿದ್ದಾರೆ, ಬಟ್ ಈ ಇದಕ್ಕಿಂತ ಮುಂಚಿತವಾಗಿ ಕೊಡಿ ಅಂತ ಕೇಳಿರಲಿಲ್ಲ. ಕೇಳಿದ್ರು ಆರ್ಥಿಕ ಸಹಾಯ ಮಾಡಿ ಅಂತ, ಬಟ್ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡೇ ಮಾಡ್ತೀವಿ. ಹೊಸ ಬೇಡಿಕೆ ಹೊಸ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ. ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿ ಪ್ರೋತ್ಸಾಹವನ್ನು ಕೊಡುತ್ತದೆ, ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಮಾಡುತ್ತದೆ. ಬಜೆಟ್ ಅಲೋಕೇಶನ್ ಆಗುತ್ತೆ, ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತ ಕಂಡು ಅಂದ್ರೆ ವರ್ಷಕ್ಕೆ 200-300 ಸಿನಿಮಾಗಳನ್ನು ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಫಿಲ್ಮ್ ರಂಗವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ. ಫಿಲ್ಮ್ ಸಿಟಿಗೆ ಜಾಗ ಕೊಟ್ಟವರೇ ನಮ್ಮ ಸರ್ಕಾರ. ಮೈಸೂರಿನಲ್ಲಿ ಕಡ್ಕೊಳದ ಹತ್ರ ಇಮ್ಮಾವು ಇದೆಯಲ್ಲ, ಅಲ್ಲಿ 100 ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ. BJP ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ಪಾಪ ಜಗ್ಗೇಶ್ ಇದ್ದಾರೆ, ಅವರೇನು ಮಾಡಲಿಲ್ಲ. ಯಾಕಂತಂದರೆ ಇದು ಪ್ರೈವೇಟ್ ಮತ್ತು PPP ಮಾಡೆಲಲ್ಲಿ ಮಾಡಬೇಕು ಅಂತ ಖಾಸಗಿ ಇರ್ತಕ್ಕಂಥದ್ದು, ಖಾಸಗಿಯವರು ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು ಅಂತಕ್ಕಂಥದ್ದು. ನಾವು 100 ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ ಈಗ. ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು, ಅದರಿಂದ ಅದು ರಾಜ್ಕುಮಾರ್ ಅವರ ಕನಸು ಕೂಡ ಇತ್ತು. ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ, ಹೈದರಾಬಾದ್ನಲ್ಲಿದೆ, ತೆಲಂಗಾಣದಲ್ಲಿ ಒಂದು ಫಿಲ್ಮ್ ಸಿಟಿ ಇದೆ, ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ. ಸೊ ಫಿಲ್ಮ್ ಸಿಟಿ ಆಗಲೇಬೇಕು, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಒಂದು ಮನವಿ ಕೊಟ್ಟಿದ್ದೀವಿ, ನೀರಾವರಿ ಬಗ್ಗೆ, ಮೆಟ್ರೋ ಬಗ್ಗೆ, ಸಂಪನ್ಮೂಲಗಳ ಬಗ್ಗೆ. ಯಾಕೆಂದರೆ ಬಾಕಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಎಲ್ಲನೂ ಕೂಡ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಮುಂದೆ ಇಟ್ಟಿದ್ದೀವಿ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.